ಬೀದಿಗೆ ಬೀಳುತ್ತೆ ಬೀದಿಗೆ ಬೀಳುತ್ತೆ ಬಗರುಖುಂ ಸಾಗುವಳಿದಾರರು 25 ಲಕ್ಷ ಕುಟುಂಬ ಬೀದಿಗೆ ಬೀಳುತ್ತೆ 25 ಲಕ್ಷ ಕುಟುಂಬ ಅಂದ್ರೆ ಹತ್ತತ್ರ 75 ಲಕ್ಷ ಜನರಿಗೆ ತೊಂದರೆ ಆಗ್ತಾ ಇರುವಂತದ್ದು ಒಂದು ವಿಚಾರವನ್ನ ಗಮನಿಸಿ ಬಗರುಖುಂ ಸಾಗುವಳಿದಾರರು ಹಕ್ಕುಪತ್ರಕ್ಕಾಗಿ 1993-94 ರಿಂದ ಹೋರಾಟವನ್ನ ಆರಂಭಿಸಿದ್ದಾರೆ ಸತತ 40 ರಿಂದ 50 ವರ್ಷಗಳ ಕಾಲ ಸರ್ಕಾರದ ಮುಂದೆ ಮನವಿಯನ್ನ ಸಲ್ಲಿಸುತ್ತಾ ಇದ್ದಾರೆ ನಮಗೆ ಹಕ್ಕುಪತ್ರವನ್ನ ಕೊಡಿ ನಮಗೆ ಭೂಮಿಯನ್ನ ಮಂಜೂರು ಮಾಡ್ಕೊಡಿ ನಾವು ಭೂಮಿ ಇಲ್ಲದವರು ಅಂತ ಆದರೆ ರಾಜ್ಯ ಸರ್ಕಾರಗಳು ಆ ಸಂದರ್ಭದಲ್ಲಿ ತಲೆ ಕೆಡಿಸಿಕೊಂಡಿರಲಿಲ್ಲ ಇದೇ ಬಿಜೆಪಿ ಸರ್ಕಾರ ಭೂಮಿ ರಹಿತ ರೈತರ ಬಗ್ಗೆ ಬಡವರ ಬಗ್ಗೆ ಆಸಕ್ತಿ ಇಲ್ಲದೆ ಇರುವಂತ ಈ ರಾಜ್ಯ ಸರ್ಕಾರ ಸಂಘ ಸಂಸ್ಥೆಗಳಿಗೆ ಅದನ್ನ ಪರಬಾರೆ ಮಾಡಿ ಕೊಡ್ಲಿಕ್ಕೆ ಹೊರಟಿದೆ ಗೋಮಾಳದಲ್ಲಿ ಕೃಷಿ ಮಾಡ್ತಾ ಇರುವ ಕುಟುಂಬಗಳ ಹೊಟ್ಟೆಗೆ ತಣ್ಣೀರ್ ಬಟ್ಟೆಯನ್ನು ಹಾಕ್ತಾ ಇದೆ ಅದರಲ್ಲೂ ಕೂಡ ಚಿಕ್ಕಮಗಳೂರು ಕೊಡಗು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಶಿವಮೊಗ್ಗ ಜಿಲ್ಲೆಯ ಜನರಿಗೆ ಮಾತನ ಕೊಟ್ಟಿತ್ತು ರಾಜ್ಯ ಸರ್ಕಾರ ಈಗ ಕೈಕೊಡುವಂತ ಮುನ್ಸೂಚನೆ ಗೊತ್ತಾಗ್ತಾ ಇದೆ ಬಗರುಖುಂ ಜಮೀನಿನಲ್ಲಿ ಸಾಗುವಳಿ ಮಾಡ್ತಾ ಇರುವವರ ಕೈಗೆ ಚೊಂಬನ್ನ ಕೊಡ್ತಾ ಇರುವಂತದ್ದು ನೋಡಿ ಕೃಷಿಗೆ ಬೆನ್ನೆಲುಬು ಆಗಿದೆ ಈ ಬಗರುಖುಂ ವಿಚಾರ ಆಗಿರಬಹುದು ಇನ್ನು ದನಕರುಗಳ ಮೇವಿಗೆ ಮೀಸಲಿಟ್ಟಿರುವಂತ ಜಾಗ ಅದನ್ನು ಕೂಡ ಈಗ ಪರಬಾರೆ ಮಾಡಿ ಕೊಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು ಈಗ ಕೃಷಿ ಭೂಮಿಯಾಗಿ ಪರಿವರ್ತನೆಯಾಗಿದೆ ಒಂದಿಷ್ಟು ಗೋಮಾಳಗಳು ಒಂದಿಷ್ಟು ಈ ದನಕರುಗಳಿಗೆ ಸೊಪ್ಪನ್ನ ತೆಗೆದುಕೊಂಡು ಬರ್ತಾ ಇದ್ರಲ್ಲ ಅವೆಲ್ಲವೂ ಕೂಡ ಈಗ ಕೃಷಿ ಭೂಮಿಯಾಗಿ ಪರಿವರ್ತನೆಯಾಗಿರುವಂತದ್ದು ಕೆಲವರಿಗೆ ಮಂಜೂರಾಗಿ ಅಲ್ಲಿ ಮನೆಗಳನ್ನು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನಮೂನೆ 94C ಮತ್ತು 94CC ಅಡಿಯಲ್ಲಿ ಹಕ್ಕುಪತ್ರಕ್ಕಾಗಿ ಲಕ್ಷಾಂತರ ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆದರೆ 40 ರಿಂದ 50 ವರ್ಷಗಳಿಂದ ಭೂಮಿ ಹಕ್ಕಿಗಾಗಿ ಕಾಯ್ತಾ ಇರುವಂತ ಜನರ ಆಸೆಗೆ ತಣ್ಣೀರನ್ನ ಎರಚಿ ರಾಜ್ಯ ಸರ್ಕಾರ ಬಗರುಖುಂ ಸಾಗುವಳಿದಾರರ ಆಸೆಗಳಿಗೆ ತಣ್ಣೀರನ್ನ ಎರಚಿ ಸರ್ಕಾರ ಸಂಘ ಸಂಸ್ಥೆಗಳಿಗೆ ಪರಭಾರೆ ಮಾಡಿಕೊಡುವ ನಿಟ್ಟಿನಲ್ಲಿ ಖಾಸಗಿಯವರಿಗೆ ಭೂಮಿಯನ್ನ ಮಾರಾಟ ಮಾಡುವಂತ ಹುನ್ನಾರವನ್ನ ಮಾಡ್ಕೊಂಡಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ನಿರ್ಮಾಣವಾಗ್ತಾ ಇದೆ